शहरातील कनबर्ग येथील तलावाचे विकास काम काही दिवसांपासून स्मार्ट सिटी अंतर्गत सुरू करण्यात आले आहे। येथील तलाव आणि उद्यानाचे विकास काम कशा रीतीने सुरू आहे याची पाहणी आमदार अनिल बेनके आणि स्मार्ट सिटीचे व्यवस्थापकीय संचालक शशिधर कुरेर यांनी केली आहे। यावेळी आमदार अनिल बेनके म्हणाले की येथील छोट्या मोठ्या समस्याही पूर्ण करण्यात येतील। एवढेच नसून तलावाचे आणि गार्डनचे काम पूर्ण झाल्यावर नागरिकांनी फुटपाथचा व्यवस्थित उपयोग करणे तसेच फुटपाथवर गाड्या पार्क न करता नागरिकांना सहकार्य करावे। तलाव तसेच गार्डनला आपले समजून त्याची काळजी घेणे गरजेचे आहे असे आमदार अनिल बेनके यांनी नागरिकांना आवाहन केले आहे। बेळगावीय हेम्मे संगती अंदरे ಬೆಳಗಾವಿನಲ್ಲಿ ಸ್ಮಾರ್ಟ್ ಸಿಟಿ ಕೆಲಸವನ್ನು ಅತಿ ವೇಗವಾಗಿ ಶುರುವಾಗಿ ಇವತ್ತು ನಾವು ಮತ್ತು ಸ್ಮಾರ್ಟ್ ಸಿಟಿ ಎಂಡಿ ಆದ ಕುರಿಯರ್ ಸಾಹೇಬರು ಎಲ್ಲರೂ ಕೂಡಿ ಆಂಜನೇಯ ನಗರ ಮತ್ತು ಕನ್ಬರಿ ಕೆರೆಯನ್ನು ವಿಸಿಟ್ ಮಾಡಿದ್ದೀವಿ। ಆ ಕೆಲಸವನ್ನು ಪ್ರೋಗ್ರೆಸ್ ನೋಡಿದ್ದೀವಿ। ಆ ಕೆರೆ ಬಗ್ಗೆ ಮಾತಾಡಬೇಕಂದ್ರೆ ಇರಲಿ ಅಥವಾ ರಾಮತೀರ್ಥ ನಗರ ಜನರು ಇರಲಿ ಈ ಭಾಗದ ಜನರ ಸಲುವಾಗಿ ಒಳ್ಳೆಯಾದ ಈ ಗಾರ್ಡನ್ ಮಾಡಿಕೊಟ್ಟಿವಿ ಅದ ಕೆರೆ ಡೆವಲಪ್ಮೆಂಟ್ ಮಾಡಿದ್ದೀವಿ। ಜೊತೆ ಜೊತೆ ರಾಮತೀರ್ಥ ನಗರ ಮತ್ತು ಆಂಜನೇಯ ನಗರ ವಿಸಿಟ್ ಮಾಡಿದ್ದೀವಿ। ಭಾಳ ಜನರದು ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದ್ದು ಆ ಸಮಸ್ಯೆ ಕೇಳಿ ಆ ಬರುವ ಕಾಲದಲ್ಲಿ ಆ ಸಮಸ್ಯೆ ಆಗಬಾರ್ದು ಅಂತ ನಾವು ಇಬ್ಬರು ಕೂಡ ನೋಡಿಕೊಂಡು ಜೊತೆ ಜೊತೆ ಬುಡಾ ಕಮಿಷನರ್ ನಸ್ಲಾಪುರೆ ಸರ್ ಎಲ್ಲರೂ ಕೂಡ ಏರಿಯಾ ಒಟ್ಟು ಇವತ್ತು ವಿಸಿಟ್ ಮಾಡಿದ್ದೀವಿ। ಯಾವುದೂ ಪರಿಸ್ಥಿತಿ ತೊಂದರೆ ಆಗಬಾರ್ದು ನೋಡ್ತೀವಿ। ಆದರೆ ಜನರ ವಿನಂತಿ ಏನಾದರೂ ಯಾವಾಗ ಇದು ನೀವು ಯೂಸ್ ಮಾಡ್ತೀರಿ ಆವಾಗ ಒಳ್ಳೆಯ ಅದು ಯೂಸ್ ಮಾಡಬೇಕು ಆ ಕಾಳಜಿ ತಗೋಬೇಕು। ನಮ್ಮ ಅಂತ ಈ ಗಾರ್ಡನ್ ನಂದು ಗಾರ್ಡನ್ ಅಂತ ಉಪಯೋಗ ಮಾಡ್ಕೋಬೇಕು ನಂದು ರೋಡ್ ಅಂತ ಉಪಯೋಗ ಮಾಡ್ಕೋಬೇಕು। ಬರುವ ಕಾಲದಲ್ಲಿ ರೋಡ್ ಮೇಲೆ ಪಾರ್ಕಿಂಗ್ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ। ಪಾರ್ಕಿಂಗ್ ತಮ್ಮ ತಮ್ಮ ಏರಿಯಾ ಒಳಗೆ ಆಗಬೇಕು। ಫುಟ್ಪಾತ್ ಮೇಲೆ ಮತ್ತು ಸೈಕಲ್ ಟ್ರ್ಯಾಕ್ ಮೇಲೆ ವಾಹನಗಳು ಇಡಲಿಕ್ಕೆ ಯಾವುದೂ ಪರಿಸ್ಥಿತಿ ಬರುವ ಕಾಲದಲ್ಲಿ ಅವಕಾಶ ಕೊಡೋದಿಲ್ಲ। ಯಾವಾಗ ಇವೆಲ್ಲ ರೋಡ್ಗಳು ಅಥವಾ ಕಂಪ್ಲೀಟ್ ಆಗ್ತಾವ ಅದ ನಂತರ ಜನರಿಗೆ ವಿನಂತಿ ಮಾಡ್ತೀವಿ ನೀವು ಯಾವುದೂ ಪರಿಸ್ಥಿತಿ ರೋಡ್ ಮೇಲೆ ಗಾಡಿ ಬಿಡಿ ಪಾರ್ಕಿಂಗ್ ಮಾಡೋಕ್ಕೆ ಅವಕಾಶ ಕೊಡಿಲ್ಲ ಅಂತ ಹೇಳಿಕೊಂಡು ಈ ಎಲ್ಲ ಸ್ಮಾರ್ಟ್ ಸಿಟಿ ಕೆಲಸವನ್ನು ಸದುಪಯೋಗ ಆಗಬೇಕಂತ ಜನರಿಗೆ ವಿನಂತಿಸಿ। ಸ್ಮಾರ್ಟ್ ಸಿಟಿಸೆ ವ್ಯವಸ್ಥಾಪಕೀಯ ಸಂಚಾಲಕ ಶಶಿಧರ್ ಕುರೇರ್ ಮನಾಲೆ ಕಿ ಕನ್ಬರ್ಗಿ ಯೇತಿಲ್ ಕಾಮಕಾಜ್ ಪೂರ್ಣತ್ವಸ ಆಲೆ ಆಹೆ। ಖಾಸ್ ಕರುನ್ ಸಕಾಳಿ ಆನಿ ಸಾಯಂಕಾಳಿ ವಿಹಾರಸಾಠಿ ಏನಾರೆ ಸರ್ವ ನಾಗರಿಕನ್ನಾ ಯೇತಿಲ್ ಸೌಂದರ್ಯ ಅನುಭವಯಾಸ್ ಮಿಳೆ। ವೃದ್ಧಾಂಸಾಠಿ ಬೈಠಕಿಚಿ ವ್ಯವಸ್ಥಾಹಿ ಕರ್ಣ್ಯಾತ್ ಏನಾರ ಆಹೆ। स्मार्ट सिटी अंतर्गत केलेल्या विकासाचा सदुपयोग नागरिकांनी करावा तसेच येत्या 15 ते 20 दिवसात कामकाज पूर्ण करण्याचे आश्वासनही यावेळी त्यांनी दिले आहे। इवत्तिन दिन जनप्रिय उत्तर मतक्षेत्र शासकराद अनिल बेनके साहेबरु नावु मत्ते नम्म एल्ला बेळगावी स्मार्ट सिटी लिमिटेडन अभियंतररु मत्ते नम्म संबंधपट्ट कॉन्ट्राक्टर जोते नावु ई स्थळ परिशीलने मत्ते वीक्षणेयन्न माडिदेवे। ಈಗ ಮನೆ ಶಾಸಕರು ಹೇಳಿದ ರೀತಿಯಲ್ಲಿ ಆಂಜನೇಯ ನಗರ ಮತ್ತು ರಾಮತೀರ್ಥ ನಗರದಲ್ಲಿ ಸಣ್ಣ ಪುಟ್ಟ ಅವರ ಬೇಡಿಕೆ ಇತ್ತು ಅಲ್ಲಿ ಸಮಸ್ಯೆಗಳಾಗಿತ್ತು ಆ ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ। ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋ ಕೆಲಸನ ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀವಿ ಈಗಾಗಲೇ ಅದನ್ನು ಕೂಡಲೇ ನಾವು ಸರಿಪಡಿಸ್ತೀವಿ। ಒಟ್ಟಾರೆಯಾಗಿ ಆ ರಸ್ತೆಗಳಿಗೆ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ನಮ್ಮ ಸೌಕರ್ಯಗಳನ್ನು ಒದಗಿಸಿಕೊಂಡು ಸಾರ್ವಜನಿಕರಿಗೆ ಅದನ್ನು ಸರಿಯಾಗಿ ಸದ್ಬಳಕೆ ಆಗೋ ರೀತಿಯಲ್ಲಿ ನಾವು ರಸ್ತೆ ಕಾಮಗಾರಿಗಳನ್ನ ತೆಗೆದುಕೊಂಡು ಪೂರ್ಣ ಕಂಪ್ಲೀಟನ್ನು ಮಾಡ್ತಾ ಇದ್ದೀವಿ। ಜೊತೆ ಜೊತೆಯಲ್ಲಿ ಇವತ್ತು ಕನ್ಬುರ್ಗಿ ಕೆರೆ ಅಭಿವೃದ್ಧಿಪಡಿಸಲಿಕ್ಕೆ ಬೆಳಗಾವಿ ಸ್ಮಾರ್ಟ್ ಸಿಟಿಯಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ತೆಗೆದುಕೊಳ್ಳಲಾಗಿದೆ। ಇಲ್ಲಿ ಮುಖ್ಯವಾಗಿ ವಾಯು ವಿಹಾರ ಅಂದರೆ ಈವ್ನಿಂಗ್ ವಾಕರ್ಸು ಮಾರ್ನಿಂಗ್ ವಾಕರ್ಸ್ ಬಂದು ಸರಿಯಾಗಿ ಇಲ್ಲಿ ವಾಕ್ ಮಾಡಲಿಕ್ಕೆ ಬಂದಂಥ ಆರಾಮಾಗಿ ಅವರು ಕೂತ್ಕೊಂಡು ಇಲ್ಲಿ ಒಂದು ಪರಿಸರವನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಘಾಟನ್ನು ಮಾಡಿದ್ದೀವಿ। ಬಂದಂಥ ಸಣ್ಣ ಮಕ್ಕಳಿಗೆ ವೃದ್ಧರಿಗೆ ಇಲ್ಲಿ ಸಣ್ಣ ಪುಟ್ಟ ಪಾನೀಯ ವ್ಯವಸ್ಥೆ ಅಥವಾ ಒಂದು ಫುಡ್ ಕೋರ್ಟ್ಸನ್ನು ಮಾಡಿದ್ದೀವಿ। ಒಟ್ಟಾರೆಯಾಗಿ ಇಲ್ಲಿ ತಾವೆಲ್ಲ ನೋಡ್ಬೋದು ಒಳ್ಳೆ ಒಳ್ಳೆ ಬೆಸ್ಟಿಯನ್ಸು ಮತ್ತು ವೀಕ್ಷಣೆ ಮಾಡಲಿಕ್ಕೆ ಇನ್ನೊಂದು ಈ ಸೊಬಗನ್ನು ಸವಿಲಿಕ್ಕೆ ಬೇಕಾದಂಥ ಸೌಕರ್ಯಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ। ಒಟ್ಟಾರೆಯಾಗಿ ಕನ್ಬುರ್ಗಿ ಕ್ಷೇತ್ರದ ಜನ ಸುತ್ತಮುತ್ತಲಿನ ನಮ್ಮ ರಾಮತೀರ್ಥ ನಗರದ ಕ್ಷೇತ್ರ ಜನ ಹೊರಗಿಂದೂ ಸಹ ಇಲ್ಲಿ ಬಂದು ಈ ಒಂದು ಮಾಡತಕ್ಕ ಸೌಕರ್ಯಗಳನ್ನ ಸದುಪಯೋಗಗಳನ್ನ ಪಡಿಸ್ಕೊಳ್ಬೇಕು ಒಳ್ಳೆ ರೀತಿಯಿಂದ ಇದು ಬಳಕೆ ಆಗಬೇಕು। ಇನ್ನು 15-20 ದಿನಗಳಲ್ಲಿ ನಮ್ಮ ಕಾಂಟ್ರಾಕ್ಟರ್ಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ। ಶಾಸಕರು ಸಹ ಅದೇ ರೀತಿಯಾಗಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ। ಇನ್ನೊಂದು 15-20 ಡೇಸಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಇದನ್ನು ಸದುಪಯೋಗ ಮಾಡಲಿಕ್ಕೆ ನಾವು ಅವನ್ನು ಬಿಟ್ಕೊಡ್ತೇವೆ। ಜೊತೆ ಜೊತೆಯಲ್ಲಿ ಮನೆ ಶಾಸಕರು ಸಣ್ಣ ಪುಟ್ಟ ಅಭಿವೃದ್ಧಿಗೂ ಅವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅನುದಾನದಡಿಯಲ್ಲಿ ಅದನ್ನು ತೆಗೆದುಕೊಂಡು ಈ ಸಂಪೂರ್ಣವಾಗಿ ಈ ಕಾಮಗಾರಿಗಳನ್ನ ನಮ್ಮ ಮುಕ್ತಾಯ ಮಾಡಲಿಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ। ಥ್ಯಾಂಕ್ ಯು।
तलावाच्या विकासामुळे कनबर्गे गावचे सौंदर्यीकरण वाढणार असून नागरिकांना यामुळे खूप फायदा होणार आहे. यावेळी स्थळीय नागरिक तसेच अन्य मान्यवर उपस्थित होते. महादेव पवार, KNN City News, बेळगाव.